ಎಲ್ರಿಗೂ ನಮಸ್ಕಾರ. ಆಗಲೇ ಭಾಳ ತಡವಾಗಿದ್ದರಿಂದ ಕೆಲವೇ ಮಾತುಗಳನ್ನು ಆಡ್ತೀನಿ. ಮುಖ್ಯವಾಗಿ ಇವತ್ತು ನಾನು ಮಾತಾಡಬೇಕಾಗಿರೋದು ಜಮೀಲ್ ಬಗ್ಗೆ. ಜಮೀಲ್ ಈ ದಾರಿಯಲ್ಲಿ 200ನೇ ಮೈಲುಗಲ್ಲನ್ನು ಮುಟ್ಟಿದ ಬಗ್ಗೆ, ನಮ್ಮನ್ನೆಲ್ಲ ಕರ್ಕೊಂಡು ಒಟ್ಟಿಗೆ ಹೊರಟಿದ್ದಾರೆ. ಅವರ ಪ್ರಯಾಣದಲ್ಲಿ ಬಹುಶಃ ನಾವೆಲ್ಲರೂ ಜೊತೆಗಿದ್ದೀವಿ, ಇಲ್ಲಿದ್ದವರೆಲ್ಲ ಮುಂದೆಯೂ ಜೊತೆಗಿರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಅವ್ರ ಜೊತೆ ಕೆಲಸ ಮಾಡೋದು ಇಷ್ಟೇ ಫನ್. ಅಂದರೆ ಅವರಿಗೊಂದು ಹೊಸ ಪುಸ್ತಕ, ನನ್ನ ಕಳೆದ ಪುಸ್ತಕ ನಿರ್ಗಮನ ಬಿಡುಗಡೆ ಆಗಿದ್ದು ಫೆಬ್ರವರಿ ತಿಂಗಳ 25ನೇ ತಾರೀಕು. ಅದಕ್ಕಿಂತ ಮುಂಚೆನೇ ಇವ್ರ ಪುಸ್ತಕ ಬರೆಯೋದು ಒಂದು ತೀರ್ಮಾನ ಆಗಿತ್ತು. ಬಟ್ ನಾನು ಆನಂತರ ಬೇರೆ ಏನೋ ಕೆಲಸ ಮಾಡಿ ಅವ್ರಿಗೆ ಕೊನೆಯ ಗಳಿಗೆಯಲ್ಲಿ ಬರ್ಕೊಟ್ಟೆ. ಬಹುಶಃ ಯಾರು ಕೂಡ ಅಷ್ಟು ವೇಗವಾಗಿ ಅದನ್ನು ಮುದ್ರಣ ಮಾಡಿ ಕೊಡಲಿಕ್ಕೆ ಆಗ್ತಿರಲಿಲ್ವೇನೋ. ಆದರೆ ಈ ಪುಸ್ತಕದ ಭಗ್ನಪ್ರೇಮಿ ಅಪೂರ್ಣ ಡೈರಿ ಬಗ್ಗೆ ನಾಲ್ಕು ಮಾತು ಹೇಳೋದಾದರೆ, ನಾನು ಈ ಪುಸ್ತಕಕ್ಕಾಗಿ ಓಡಾಡಿದ್ದು 2016ರಲ್ಲಿ. ನಮ್ಮ ಆಫೀಸಲ್ಲಿ ಕೇಶವಮೂರ್ತಿ ಅಂತಿದ್ದಾರೆ, ಅವ್ರನ್ನ ಕರ್ಕೊಂಡು KGF ಹೋಗಿದ್ದೆ. ಇದು KGF ಆಧರಿಸಿದ ಒಂದು ಕತೆ ಅಂದ್ಕೊಂಡು KGF ಹೋಗಿ ಅಲ್ಲಿ ಸುತ್ತಾಡಿ, ಆನಂತರ KGF 2 ಶೂಟಿಂಗ್ ಆಗುವಾಗ ಆ ಸಂದರ್ಭದಲ್ಲಿ ಅವರ ಪರ್ಮಿಷನ್ ತಗೊಂಡು ಸ್ವಲ್ಪ ಓಡಾಡಿ ಆ ಕಾದಂಬರಿಯ ಸಿದ್ಧ ಮಾಡಿಕೊಂಡಿದ್ದೆ. ಬಟ್ KGF ಎಷ್ಟು ಯಶಸ್ವಿಯಾಯಿತು ಅಂದರೆ, ಆ ಕಾದಂಬರಿ ಬರೀಲಿಕ್ಕೆ ಆಗಲಿಲ್ಲ. ಅದನ್ನು KGF ಅಂತ ಬರೆದ್ರೆ ಎಲ್ಲ ಸಿನಿಮಾದ ಕಥೆ ಅಂದ್ಕೊಂಡ್ಬಿಡ್ತಾರೆ ಅಂತ ನಾನು ಬಿಟ್ಟೆ ಅದನ್ನು ಬರೆಯೋಕ್ಕಾಗಲ್ಲ ಅಂತ ಅಂದ್ಕೊಂಡೆ. ಆದರೆ ಅಲ್ಲಿ ನನಗೆ ಕಾಡದಂಥ ಒಂದು ಎಲಿಮೆಂಟ್ ನನ್ನ ಮನಸ್ಸಲ್ಲಿತ್ತು, ಅದು ಈ ಕಾದಂಬರಿಯಲ್ಲಿ ಬಂದಿದೆ. ಹಾಗಾಗಿ ಎಲ್ಲರೂ ಹೇಳ್ತಾರೆ ಭಾಳ ಬೇಗ ಬರೀತೀನಿ ಅಂತ. ಬಟ್ ಸಿದ್ಧತೆ ಭಾಳ ಹಿಂದೆಯೇ ಆಗಿರುತ್ತೆ. ಅದು 2016ರಲ್ಲಿ ಮನಸ್ಸಲ್ಲಿ ಹುಟ್ಟಿದಂಥ ಒಂದು ಕೃತಿ ಇದು. ಇದನ್ನು ಕಾದಂಬರಿ ಅಂತ ಹೇಳಲ್ಲ ನಾನು. ಇದರಲ್ಲಿ ಭಾಳ ಆಶ್ಚರ್ಯಕರವಾಗಿ ಏನಿತ್ತಂದರೆ, ನಾನು ಕುಂಟಿನಿಗೆ ರಾಜೇಶ್ ಗಾರಿಗೆ ಹೇಳ್ತಾ ಇದ್ದೆ, ಇದು ಭಗ್ನಪ್ರೇಮಿ ಅಪೂರ್ಣ ಪುಟ, ಯಾಕಂದರೆ ಒಂದೆರಡು ಪುಟನ ಅವರೇ ಬರ್ಕೋಬೇಕಾಗುತ್ತೆ ಅಂತ ಪ್ರತಿಯೊಬ್ಬರು. ಅದರಲ್ಲ ಎರಡು ಪುಟ ಖಾಲಿ ಪುಟ ಇವ್ರಿಗೆ ಹೋಗಿಬಿಟ್ಟಿದೆ. ಇವರು ನಿಜವಾದ ಭಗ್ನಪ್ರೇಮಿ, ಇವರಿಗೆ ಕೊಟ್ಟಿರೋ ಪುಸ್ತಕದಲ್ಲಿ ಎರಡು ಪುಟ ಪ್ರಿಂಟ್ ಆಗಿಲ್ಲ. ಸೊ ಅದರಿಂದ ಭಗ್ನಪ್ರೇಮಿ ಯಾರು ಅಂತ ಇವತ್ತು ಸಿಕ್ಕಿದ್ರು ನಮಗೆ. ಈ ಪುಸ್ತಕವನ್ನು ಮಾಡುವಾಗ ನನಗೆ ಸಹಾಯ ಮಾಡಿದವರಿಗೆ ಮೊದಲು ಅಂದರೆ ಸುಧಾಕರ್ ಭಾಳ ಅದ್ಭುತವಾದ ಮುಖಪುಟವನ್ನು ಮಾಡಿಕೊಟ್ರು. ರಾಜೇಶ್ ಒಂದೇ ದಿನದಲ್ಲಿ ಇದಕ್ಕೆ ಇದರ ಪ್ರೂಫ್ ರೀಡಿಂಗ್ ಮಾಡಿದರು. ಆನಂತರ ವಿಜಯ್ ವಿಕ್ರಮ್ ಇದನ್ನು ಭಾಳ ಅದ್ಭುತವಾಗಿ ಕಂಪೋಸ್ ಮಾಡಿ ನಮ್ಮ ಎಲ್ಲ ಪ್ರೂಫ್ ರೀಡಿಂಗನ್ನು ಹಾಕ್ಕೊಟ್ರು. ಆನಂತರ ಸಚಿನ್ ತೀರ್ಥಹಳ್ಳಿ ಕೂಡ ಬಹಳ ವೇಗವಾಗಿ ಒಂದು 3-4 ಗಂಟೆಯಲ್ಲಿ ಇದಕ್ಕೆ ಒಂದು ಮುನ್ನುಡಿ ಬರ್ಕೊಟ್ರು. ಇದನ್ನು ಓದಿ ನನ್ನ ಹೆಂಡತಿ ಒಂದು 4 ಮಾತು ಬರ್ಕೊಟ್ಟಿದ್ದೆ, ಅದನ್ನು ಇಲ್ಲಿ ಹಾಕಿದ್ದೀನಿ. ನಿಮ್ಮ ಎಲ್ಲ ಪ್ರೇಮಗಳು ಫಲಿಸಿವೆ ಅಂದುಕೊಂಡಿದ್ದೆ, ಭಗ್ನಗೊಂಡವು ಇದ್ದಾವೆ ಎಂದು ಗೊತ್ತಾಗಿ ಭಾಳ ಸಂತೋಷವಾಯಿತು. ಒಮ್ಮೊಮ್ಮೆ ಅನ್ನಿಸ್ತದೆ ಪ್ರೇಮ ಭಗ್ನಗೊಂಡ ಅವಳೇ ಅದೃಷ್ಟವಂತೆ ಅಂತ. ನಾನೀಗ ಅವಳನ್ನು ಹುಡುಕ್ತಾ ಇದ್ದೀನಿ ಅವಳಿಗೆ ಅಭಿನಂದನೆ ಹೇಳೋದಕ್ಕೆ ಅಂತ. ಸೊ ಇದು ರವಿ ಹೆಗ್ಡೆ ಅವರು ಇವತ್ತು ಅವರ ಭಾಷಣದಲ್ಲಿ ಅವರು ಭಾಳ ಇನ್ಡೆಪ್ತಾಗಿ ಹೇಳಿದರು. ಅಂದರೆ ಪ್ರೇಮದ ಆಳಗಳನ್ನು, ನಿಜವಾದ ಆಳಗಳನ್ನು ಅವರು ಸ್ಪರ್ಶಿಸಿದ್ದಾರೆ ಅನಿಸುತ್ತೆ. ಯಾಕಂದರೆ ಭಗ್ನ ಪ್ರೇಮ ಅಂತ ಹೇಳೋದಿದೆಯಲ್ಲ, ಅದು ಭಾಳ ತಮಾಷೆ ವಿಷಯ ಅಲ್ಲ ಅಂತ. ಪ್ರತಿಯೊಬ್ಬನ ಹೃದಯದಲ್ಲೂ ಅವನು ಬೇರೆ ಬೇರೆ ಕಾರಣಗಳಿಗೆ ಭಗ್ನನಾಗಿರ್ತದೆ. ನಾನು ಓದ್ತಾ ಇದ್ದಾಗ ಕುಂಟಿನಿಗೆ ಜ್ಞಾಪಕ ಇದೆ, ನಾವು SSLC ಮುಗಿಸಿ PUCಗೆ ಹೋಗುವಾಗ ನಮ್ಮ ಗೆಳೆಯ ಒಬ್ಬ ಇದ್ದ, ಅವನಿಗೆ ಕಾಮರ್ಸ್ ಓದಲಿಕ್ಕೆ ಇಷ್ಟ ಇರಲಿಲ್ಲ. ಅವನು ಡಿಗ್ರಿಯಲ್ಲಿ ಸೈನ್ಸ್ ಓದಬೇಕು ಅಂತ ಆಸೆ ಇತ್ತು. ಅವನ ತಂದೆ ಅವನನ್ನು ಸೈನ್ಸಿಗೆ ಕಳಿಸ್ಲಿಲ್ಲ, ಸೈನ್ಸ್ ಬೇಕಾದ್ರೆ ಬೇರೆ ದೂರ ಹೋಗಬೇಕಿತ್ತು, ಬಡವರಾಗಿದ್ದರು. ಅವನು ಸೈನ್ಸ್ ಕಳಿಸಿಲ್ಲ ಅಂತ ಹೇಳ್ಕೊಂಡು ಅವನು ಸೂಸೈಡ್ ಮಾಡ್ಕೊಂಬಿಟ್ಟ. ವಿಜ್ಞಾನ ಓದ್ಲಿಕ್ಕೆ ಸಿಕ್ಕಿಲ್ಲ ಅಂತ ಸೂಸೈಡ್ ಮಾಡ್ಕೊಂಡಾಗ ನಮಗೆಲ್ಲ ಶಾಕ್ ಆಯಿತು. ನಮಗೆ ಅಂಥ ಒಂದು ಆಸೆ ಇಲ್ಲಲ್ಲ ಜೀವನದಲ್ಲಿ, ಸಾಯ್ಲಿಕ್ಕೂ ಒಂದು ಕಾರಣ ಇಲ್ಲ ಅಂತ. ನಾವು ಯಾಕೆ ಏನಕ್ಕೆ ಒಂದು ಸಾಯಬೇಕು ಅಂತೇಳಿ ಅಂದರೆ, ಜೀವನದಲ್ಲಿ ಸಾಯಬೇಕು ಅಂತ ಅನಿಸೋದಕ್ಕೆ ಒಂದು ಬಲವಾದ ಕಾರಣ ಇರುತ್ತಲ್ಲ ಸೆಳೆತ, ಅದಿದ್ರೇ ಭಗ್ನ ಪ್ರೇಮ ಆಗಲಿಕ್ಕೆ ಸಾಧ್ಯ ಅಂತ. ಅಷ್ಟು ಪ್ರೀತಿ ನಿಮ್ಮಲ್ಲಿ ಇಲ್ಲದಿದ್ದರೆ ಭಗ್ನವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಏ ಬರ್ತಾಳೆ ಹೋಗ್ತಾಳೆ ಬಿಡಯ್ಯ ಅಂತ ಈ ಥರದ್ದೆಲ್ಲ ಅದು. ಅದಕ್ಕೆ ನೀವು ಒಂದು ಇಡೀ ಜೀವಮಾನವನ್ನು ಕಳಿತೀರ, ಅದು ನಿಮ್ಮ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮನ್ನು ಪ್ರಭಾವಿಸುತ್ತೆ. ಎಷ್ಟು ನಮ್ಮಲ್ಲಿ ಒಂದು ಕ್ರೌರ್ಯ ಎಷ್ಟಿದೆ ಅಂದರೆ, ನನ್ನ ಗೆಳೆಯ ಒಬ್ಬ ಫೋನ್ ಮಾಡಿದ್ದ, ನಾನು ಮತ್ತು ಕುಂಟಿನಿ ಒಂದು ಸಹಪ್ರೇಮಿಗಳಾಗಿದ್ದ ಒಂದು ಕಥೆಯಲ್ಲಿ ಒಂದು ಸಣ್ಣ ಒಂದು ದುರಂತ ಇದೆ. ಅದರಲ್ಲಿ ಏನಾಗಿತ್ತಂದರೆ, ಇದು ಆ ಹುಡುಗಿಯಲ್ಲ ಬೇರೆ ಹುಡುಗಿ, ಏನಾಗಿತ್ತಂದರೆ ಅವಳನ್ನು ಪ್ರೀತಿಸಬೇಕು ಅಂತೇಳಿ ಅಂದ್ಕೊಂಡ್ವಿ. ಆಮೇಲೆ ಅಂದ್ಕೊಂಡಿದ್ದು ಅಷ್ಟೇ, ಅದು ಎಲ್ಲ ಕನಸುಗಳೇ. ಸೊ ಆಗಲಿಲ್ಲ ಅದು, ಅದಾಗಿ ಅವಳಿಗೆ ಬೇರೆ ಮದುವೆ ಆಗಿ ಹೋಯಿತು, ಎಲ್ಲ ಸಿಕ್ಕಲಿಲ್ಲ. ಆನಂತರ ಇನ್ಯಾರೋ ಹೇಳಿದರು, ನೀನು ಪ್ರೀತಿಸಿದ ಹುಡುಗಿ ಎಲ್ಲೋ ಇದ್ದಾಳೆ ಅಂಥೇಳಿ, ಮದುವೆ ಆಗಿದೆ ಅವಳಿಗೆ ಅಂಥೇಳಿ. ಅದಾಗಿ ಎಷ್ಟೋ ದಿವಸ ನಂತರ ಒಬ್ಬ ಕ್ರೂರಿ ಬಂದು ಸಿಕ್ಕಿದೆ ನಮಗೆ. ಏಯ್ ಇಬ್ಬರು ಬಚಾವಾದ್ರಲ್ಲೋ ಅಂದ. ಯಾಕೆ ಅಂದೆ,
ಅವಳು ಗಂಡ ಹೋಗ್ಬಿಟ್ಟ ಅಂತ. ಅವಳಿಗೆ ಆ ಯೋಗ ಇತ್ತು, ನೀನು ಸತ್ತು ಹೋಗ್ತಿದ್ದಾರೆ ಮದುವೆ ಆಗಿದ್ದೀರಿ ಇಬ್ಬರು ಮಜಾ ಹೋಗ್ಬಿಟ್ರಿ ಅಂತೇಳಿ. ಮನಸ್ಸಲ್ಲಿ ಎಂಥ ಕ್ರೌರ್ಯ ಇರಬೇಕು ಅಂತ ಅನಿಸ್ತದಂಗೆ ಅವನಿಗೆ. ಬಟ್ ಅವನು ತಮಾಷೆ ಕೇಳಿದ್ದ. ಸೊ ಈ ಥರದ ಒಂದು ನೋಡುವಂಥ ಕ್ರಮ ಇದೆಲ್ಲವನ್ನು ನಾವು ನೋಡ್ಕೊಂಬಂದಿದ್ದೀವಿ, ಒಂದು ಹುಡುಗಾಟದಲ್ಲಿ, ತುಂಟಾಟದಲ್ಲಿ. ಆದರೆ ಮನಸ್ಸಲ್ಲಿ ಉಳಿಯುವಂಥ ಒಂದು ಭಗ್ನ ಪ್ರೇಮ ಹಲವಾರು, ನನ್ನ ಜೊತೆ ಇಬ್ಬರು ಗೆಳೆಯರಿದ್ದಾರೆ ಈಗಲೂ, ಒಬ್ಬರು ಗೆಳೆಯರು ಈಗಲೂ ಇದ್ದಾರೆ, ಇನ್ನೊಬ್ಬರು ಇಲ್ಲ. ಅವರು ಇಡೀ ಜೀವಮಾನದಲ್ಲಿ ಮದುವೆನೇ ಆಗಿಲ್ಲ ಅವರು, ಯಾಕೆಂದರೆ ಅವರಿಗೆ ಯಾವುದೋ ವಯಸ್ಸಲ್ಲೊಂದು ಪ್ರೇಮ ಭಗ್ನವಾಗಿತ್ತು, ಮದುವೆ ಆಗೋದು ಬೇಡ ಅನಿಸಿತ್ತು. ಆ ನೆನಪಲ್ಲಿ ಭಾಳ ಸಂತೋಷವಾಗಿದ್ದರು. ಅದಕ್ಕೆ ನಾನು ಈ ಪುಸ್ತಕವನ್ನು ಯಾರಿಗೆ ಅರ್ಪಣೆ ಮಾಡಿದ್ದೇನೆ ಅಂದರೆ, ಸರ್ ಈ ಮದುವೆ ಆದವ್ರು ಕೊಡೋ ಕಾಟ ಇದೆಯಲ್ಲ, ಅವ್ರು ದಿನಕ್ಕೊಂದು ಬಂದು ಕತೆ ಹೇಳ್ತಿರ್ತಾರೆ ಸರ್, ಸಂಸಾರ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಅದು ಇದು ಗಲಾಟೆ ಅಂತ ಹೇಳ್ತಿರ್ತಾರೆ. ಬಟ್ ಭಗ್ನ ಪ್ರೇಮದವರು ಅದಕ್ಕಿಂತ ನೂರಷ್ಟು ಕತೆ ಹೇಳಬೇಕು, ಬಟ್ ಹೇಳಲ್ಲ ಅವರು. ಅದಕ್ಕೆ ಭಗ್ನ ಪ್ರೇಮದ ದಗೆಯನ್ನು ಮತ್ತೊಬ್ಬರಿಗೆ ದಾಟಿಸದೆ ಮುಗುಳ್ನಗುತ್ತಾ ಬದುಕು ಸಾಗಿಸುತ್ತಿರುವ ಎಲ್ಲ ಒಬ್ಬಂಟಿ ಜೀವಿಗಳಿಗೆ ಅರ್ಪಣೆ ಮಾಡಿದ್ದೇನೆ ಅಂದರೆ. ಅಷ್ಟು ಕಷ್ಟ ಇಟ್ಕೊಂಡು ಹೇಳೋದೇ ಇಲ್ಲ ಅವರು, ಗುಟ್ಟಾಗಿಟ್ಟಿರ್ತಾರಂತ, ಒಬ್ಬರೇ ಒಂದು ಅನುಭವಿಸ್ತಾ ಇರ್ತಾರೆ. ಸೊ ಅವರಿಗೆ ಇದನ್ನು ಅರ್ಪಣೆ ಮಾಡಿದ್ದೀನಿ. ಸೊ ಇದು ಎರಡನೇ ಪುಸ್ತಕ, ಮಗಳಿಗೆ ಬರೆಯದ ಪತ್ರಗಳು. ಇದನ್ನು ನನಗೆ ಈ ಪತ್ರವನ್ನು ಮಗಳಿಗೆ ಒಂದು ಐದಾರು ಪತ್ರಗಳನ್ನು ಬರೆದಿದ್ದೆ. ನಾನೇನು ಮಗಳಿಗೆ ಹೇಳೋದಿದ್ದರೂ ಅವಳಿಗೆ ಬರೆದು ಕಳಿಸ್ತೀನಿ, ಅಂದರೆ ಅವಳು ನಾಲ್ಕೈದು ಸಲ ಓದ್ಕೋತಾಳೆ ಅಂತೇಳಿ. ಯಾಕಂದ್ರೆ ಹೇಳಿದರೆ ಅದು ಭಾಳ ಬೇಗ ಮುಗಿದೋಗುತ್ತೆ, ಸಿಟ್ಟಲ್ಲಾಗುತ್ತೆ ಒಂದ್ಸಲ, ಅಥವಾ ಇಮೋಷನಲ್ ಆಗಿಬಿಡ್ತೀವಿ. ಬಟ್ ಬರೆದಿಟ್ಟರೆ ಅವ್ರು ಯಾವತ್ತು ಬೇಕಾದ್ರೂ ಓದ್ಕೋಬೋದು ಅಂತ. ಆ ರೀತಿ ಬರೆದಂಥ ಇಂಗ್ಲೀಷಲ್ಲಿ ಬರೆದಂಥ ಕೆಲವು ಪತ್ರಗಳಿದ್ದಾವೆ, ಅದನ್ನು ನಾನು ಅಂದರೆ ಪ್ರತಿಯೊಂದು ಈ ಜಾಗಕ್ಕೆ ಹೋದಾಗಲೂ ನಾನು ಹೇಳ್ತೀನಿ ಮಗಳಿಗೆ, ಒಂದು ಪ್ರವಾಸ ಹೋದಾಗ ನೀನು ಒಂದು ಟ್ರಾವೆಲ್ ಡೈರಿ ಅಂತ ಬರೆದಿಟ್ಟು ಅಲ್ಲಿ ನೋಡಿದ ಮುಖ್ಯವಾದ ಸಂಗತಿಗಳನ್ನು, ಅದು ಪ್ರಿಂಟ್ ಮಾಡಬೇಕಾಗಿಲ್ಲ. ಸೊ ಏನು ಅನಿಸಿದರೂ ಬರೀವಾಗ ಅದು ರಿಫೈನ್ ಆಗ್ತಾ ಹೋಗುತ್ತೆ ಅಂತ. ಅವಳು ಅವಳು ಪಾಟಿಗೆ ಅದು ಮಾಡ್ತಿರ್ತಾಳೆ, ನಾನು ಓದಕ್ಕೆ ಹೋಗಲ್ಲ ಅದನ್ನು. ಸೊ ಈ ರೀತಿ ಇದನ್ನು ನನಗೆ ಭಾಳ ಖುಷಿಯಾಗಿದ್ದೇನೆಂದರೆ, ಇದನ್ನು ಬಹಳ ಕಡಿಮೆ ಅವಧಿಯಲ್ಲಿ ನಮ್ಮ ಪುರುಷೋತ್ತಮ ಇದರ ಒಳಗಿನ ಡಿಸೈನ್ಗಳ ನೀವೆಲ್ಲ ನೋಡಿರ್ಬೋದು, ಈಗ ಭಾಳ ಅದ್ಭುತವಾದ ಡಿಸೈನ್ ಮಾಡಿ ಇದೊಂದು ಗಿಫ್ಟಿಂಗ್ ಪುಸ್ತಕ ಆಗೋ ಥರ ಮಾಡಿಕೊಟ್ಟಿದ್ದಾರೆ. ಬಹುಶಃ ಎಲ್ಲ ಮಗನಿಗೂ, ಇದನ್ನು ಮಗನಿಗೆ ಬರೆದ ಪತ್ರಗಳು ಅಂತೂ ಓದ್ಕೋಬೋದು ಕೆಲವು ಇದನ್ನು ಬಿಟ್ಟರೆ. ಸೊ ಈ ಪುಸ್ತಕ ಎರಡನೇದು, ನಾನು ಇಲ್ಲಿದ್ದವರಿಗೆಲ್ಲ ಒಂದು ಮುಖ್ಯವಾಗಿ ಧನ್ಯವಾದಗಳನ್ನ ಹೇಳಬೇಕು, ಯಾಕೆಂದರೆ ಭಟ್ರು ಭಾಳ ಚೆನ್ನಾಗಿ ನನ್ನ ಮೇಲೆ ನನ್ನ ಬಗ್ಗೆ ಮಾತಾಡಿದರು. ನನಗೆ ವಯನಕ್ಕೆ ಹೇಳ್ತಿದ್ದ ಒಂದು ಮಾತು ಜ್ಞಾಪಕ ಬರ್ತದೆ, ಅನ್ಕ್ರಿಟಿಕಲ್ ಅಡ್ಮಿರೇಷನ್ ಅಂತ ವಯನಕ್ಕೆ ಬಳಸ್ತಾ ಇರ್ತಾರೆ. ನಾವು ಒಬ್ಬ ಲೇಖಕನ ಬಗ್ಗೆ, ಒಂದು ಪುಸ್ತಕದ ಬಗ್ಗೆ ಆರಂಭದ ದಿನಗಳಲ್ಲಿ ಒಂದು ಅನ್ಕ್ರಿಟಿಕಲ್ ಅಡ್ಮಿರೇಷನ್ ಇಟ್ಕೊಂಡು ಮಾತಾಡ್ತಿರ್ತೀವಿ. ಸೊ ಆ ರೀತಿಯ ಒಂದು ಮಾತುಗಳನ್ನು ನಾನು ಇವತ್ತು ವಿಶ್ವೇಶ್ವರ ಭಟ್ರಿಂದ ಕೇಳಿದೆ. ರವಿ ಹೆಗಡೆಯವರ ಮಾತಲ್ಲಿ ನನಗೆ ಕಾಣಿಸಿದ್ದೇನೆಂದರೆ, ಅವರು ಈ ಪ್ರೇಮದ ಬಗ್ಗೆ ಬಹಳ ಧ್ಯಾನಿಸ್ಕೊಂಡು ಬಂದಿದ್ದರು ಅಂತ. ಸೊ ಅದನ್ನು ಅವರು ತಂತ್ರಜ್ಞಾನಕ್ಕೆ ತಗೊಂಡೋದಾಗ ನಾನು ಇವತ್ತು ಆಡಬೇಕಾದ ಮಾತುಗಳು ಒಂದಷ್ಟು ಇದೆ ಅಂತ ಅನಿಸ್ತು. ಜಮೀಲ್ ಮತ್ತು ನಾನು ಮಾಡಬೇಕಾದ ಸಾಹಸಗಳು ಬಹಳ ಇದೆ ಅಂತ ನಾನು ನಿನ್ನೆ ಅಂದ್ಕೊಳ್ತಾ ಇದ್ದೆ. ಅದಕ್ಕೆ ಸಹಜವಾಗಿ ಇವರು ಆ ಮಾತುಗಳನ್ನ ಆಡಿದರು. ಏನಂದರೆ ನಾವೇನು ಏನು ಮಾಡ್ತಿದ್ದೀವಿ ಅಂದರೆ, ಈ ಒಂದು ಕೆಲಸಕ್ಕೆ ಸೇರಿರ್ತೀವಿ, ಆ ಕೆಲಸಕ್ಕೆ ಸೇರಿದ ಮೇಲೆ ಈ ಕೆಲಸ ನಮ್ಮದಲ್ಲ ಅನಿಸುತ್ತೆ, ಬಟ್ ಬೇರೆ ಇದನ್ನು ಬಿಡೋಕ್ಕೆ ಧೈರ್ಯ ಇರಲ್ಲ, ಬೇರೆ ಸಿಗುತ್ತೋ ಇಲ್ಲವೋ ಅಂತ. ಸೊ ಅಲ್ಲೇ ಒದ್ದಾಡ್ತಾ ಇರ್ತೀವಿ. ಹಾಗೆ ಏನಾಗಿದೆ ಅಂದರೆ, ಇವತ್ತು ಒಂದು ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕ್ತೀವಿ, ಒಂದು 500 ಜನ ಲೈಕ್ ಮಾಡ್ತಾರೆ, ಒಂದು 50 ಜನ ಕಾಮೆಂಟ್ ಬರೀತಾರೆ, ಒಂದು ಪುಸ್ತಕ ಬಿಡುಗಡೆ ಮಾಡ್ತೀವಿ, ಎಲ್ಲರೂ ಬರ್ತಾರೆ, ಒಂದು 400 ಜನ ಬರ್ತಾರೆ, 1,000 ಪುಸ್ತಕ ಮಾರಾಟ ಆಗುತ್ತೆ. ಈ ಜಗತ್ತಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ಅನಿಸುತ್ತೆ ನಾನು. ಯಾಕಂದರೆ ಈ ಜಗತ್ತಿನ ಮೀರಬೇಕಿದ್ದರೆ ಇನ್ನೇನೋ ಇದೆ ಅಂತೇಳಿ. ಹಾಗಾಗಿ ನಾನು ಮತ್ತು ಜಮೀಲ್ ಮಾತಾಡ್ತಿದ್ದಾಗ ಇದನ್ನು ಮೀರಿ ಹೋಗುವ ದಾರಿ ಯಾವುದು ಅಂತ ಅಂದರೆ, ಕನ್ನಡದಲ್ಲಿ ಈ ಬುಕ್ಗಳನ್ನು ಮಾಡಿದರು, ಆಡಿಯೋ ಬುಕ್ ಮಾಡಿದರು, ಕೇಳು ಅಂತೇಳಿ ಒಂದು ಸಂಸ್ಥೆ ಎಲ್ಲ ಆಡಿಯೋ ಬುಕ್ ಮಾಡಿತು. ಬಟ್ ಆಡಿಯೋ ಬುಕ್ಗಳು 3-3 ಗಂಟೆ ಇದ್ದಾವೆ, ಅಲ್ಲೊಂದು ಸಮಸ್ಯೆ ಇದೆ. ಅಂದರೆ ಇದನ್ನು ಮೀರಬೇಕಾದ್ರೆ ಬೇರೆ ಏನು ಮಾಡಬೇಕು ಅಂತ ಇವತ್ತು ರವಿ ಹೆಗಡೆಯವರ ಮಾತಲ್ಲಿ ಅದಕ್ಕೊಂದು ಬೇರೆ ಏನೋ ಹೊಳವು ಕಂಡಿತ್ತು ನಮಗೆ. ಬಹುಶಃ 2025 ಹೊತ್ತಿಗೆ ನಾವು ನಿಜವಾದ ಒಂದು ತಂತ್ರಜ್ಞಾನದ ಮೂಲಕ ಇದನ್ನೆಲ್ಲ ಮೀರುವ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ, ಸಣ್ಣ ಯತ್ನ ಶುರುವಾಗಿದೆ ಅದು. ಅದನ್ನು ಬಹುಶಃ 2025 ಹೊತ್ತಿಗೆ ಒಂದು ವರ್ಷ ಬೇಕದಕ್ಕೆ ಪ್ರಯತ್ನ. ಆ ಒಂದು ವರ್ಷದಲ್ಲಿ ಬಹುಶಃ ಕನ್ನಡದ ಎಲ್ಲ ಪುಸ್ತಕಗಳು, ನನ್ನ ಲೇಖಕ ನಂದು ಅಂತ ಹೇಳ್ತಿಲ್ಲ, ಎಲ್ಲ ಲೇಖಕರ ಅತ್ಯುತ್ತಮ ಕೃತಿಗಳನ್ನು, ಬೆಸ್ಟ್ 100 ವರ್ಕ್ಸ್, ಬೆಸ್ಟ್ 200 ಪೋಯಿಟ್ರಿ, ಈ ಥರದ್ದನ್ನು ಬೇರೆ ಥರ ಮಾಡಿ ಎಲ್ಲರಿಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ನಮ್ಮ ಮಹೇಶ್ ಅರಬಳ್ಳಿ ಅಂತಿದ್ದಾರೆ, ಅವರು ಟೆಕ್ನಾಲಜಿಕಲಿ ಭಾಳ ಅಡ್ವಾನ್ಸ್ಡು. ಹಾಗಾಗಿ ಒಂದು ತಂತ್ರಜ್ಞರ ಸಹಾಯವನ್ನು ಪಡ್ಕೊಂಡು, ಪ್ರಕಾಶಕರ ಸಹಾಯವನ್ನು ಮಾಡಿಕೊಂಡು, ಲೇಖಕರ ಸಹಾಯವನ್ನು ಪಡ್ಕೊಂಡು, ಅರುಣ್ ಸಾಗರ್ ಅಂತ ಅವರು ನಮ್ಮ ಜೊತೆ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಸೇರಿ ಇದನ್ನು ಬೇರೆ ರೀತಿಯಾಗಿ, ಅಂದರೆ ಯಾರು ಊಹಿಸಿರದಂಥ ರೀತಿಯಲ್ಲಿ ಕನ್ನಡದ ಪುಸ್ತಕಗಳನ್ನು ತಲುಪಿಸಬೇಕು ಅಂತ ಭಾಳ ದೊಡ್ಡ ಆಸೆ ಇದೆ. ಅದು ಬಹುಶಃ ಅದಕ್ಕೆ ಒಂದು ವರ್ಷದ ಪ್ರಯತ್ನ ಬೇಕು. ಅಂದರೆ ಅದನ್ನು ಟ್ರಯಲ್ ಎರರ್, ಅಂದರೆ ನಾವು ಮೊದಲು ಮಾಡಿ ಮಾರ್ಕೆಟಿಗೆ ಬಿಡಲ್ಲ,
ಆಯ್ದ ವ್ಯಕ್ತಿಗಳಿಗೆ ಬಿಟ್ಟು ಅದರಲ್ಲಿ ಏನೆಲ್ಲ ಬಗ್ಸ್ ಇದೆ ಅಂತ ನೋಡಿ ಹೀಗೆ ಮಾಡಬೇಕು ಅಂತ ಒಂದು ಅಂದ್ಕೊಂಡಿದ್ದೀವಿ. ಅದಕ್ಕೆ ಕೆಲವು ದಿನ ಕೆಲವು ಖರ್ಚುಗಳಾಗ್ತವೆ, ಕೆಲವು ಶ್ರಮಗಳನ್ನು ನಾವು ಅನುಭವಿಸಬೇಕಾಗುತ್ತೆ. ಅದೆಲ್ಲ ಮಾಡಿ ಅದನ್ನು ಒಂದು ಬೇರೆ ಹಂತಕ್ಕೆ ತೊಗೊಂಡು ಹೋಗಬೇಕು ಅಂತೇಳಿ ಭಾಳ ದೊಡ್ಡ ಕನಸನ್ನು ಇಟ್ಕೊಂಡಿದ್ದೀವಿ. ನೀವೆಲ್ಲ ಆ ಕನಸಲ್ಲಿ ಜೊತೆಯಾಗಿರಬೇಕು, ಯಾಕಂದರೆ ನಿಮ್ಮೆಲ್ಲರ ಪ್ರಯತ್ನ ಕೂಡ ಬೇಕು, ನಿಮ್ಗನ್ನು ಅದರ ಬೇರೆ ರೀತಿಯಲ್ಲಿ ತಲುಪುತ್ತೆ. ನೀವು ಅದನ್ನು ನೋಡಿ ಅದನ್ನು ಹೇಳಬೇಕು ಅಂತೇಳಿ ಹೇಳ್ತೀನಿ. ಇವತ್ತು ಈ ಎರಡೂ ಕೃತಿಯನ್ನು 200ನೇ ಪುಸ್ತಕವಾಗಿ, 200 ಮತ್ತು 201ನೇ ಪುಸ್ತಕವಾಗಿ ತಂದಿದ್ದಾರೆ. ಸಾವು ಪುಸ್ತಕ ತಮಿಳಿಗೆ ಹೋಗಿದೆ. ಸೊ ಇದೆಲ್ಲ ಒಂದು ರೀತಿಯ ಸಂಭ್ರಮ. ಇದಕ್ಕಿಂತ ದೊಡ್ಡ ಸಂತೋಷ ಏನಂದರೆ, ಜಮೀಲ್ ಅಂತ ಪ್ರಕಾಶಕರು ಈ ಮಧ್ಯೆ ಹೊಸಬ್ಬರ ಪುಸ್ತಕಗಳನ್ನು ತರ್ತಿದ್ದಾರೆ ಬಹಳ ಮಂದಿ. ನನಗೆ ಭಾಳ ಸಂತೋಷ ಆಗೋದು ಯಾವುದಂದರೆ, ಒಂದು ಒಬ್ಬ ಹೊಸ ಪುಸ್ತಕ ಬಂದು ಅದನ್ನು ಓದ್ದಾಗ ಕೊಡೋ ಸಂತೋಷ ಇದೆಯಲ್ಲ, ಅದು ಆ ಸಂತೋಷವೇ ಬೇರೆ. ಅದು ಪ್ರತಿಯೊಬ್ಬ ಹೊಸ ಹುಡುಗರ ಪುಸ್ತಕ ಬಂದಾಗ ನಮಗೇನೋ ಅದ್ರಲ್ಲಿ ಸಿಗುತ್ತೆ ಅಂತ. ಅಂದರೆ ನಾವು ಭಾಳ ಹಿಂದಿರ್ತೀವಿ. ನಾನು ಒಂದು ಮಗಳಿಗೊಂದು ಪದ್ಯ ಬರೆದಾಗ ಇವರಿಗೆ ಅದ್ರ ಕೊಟ್ಟಿದ್ದೆ ಓದಿ ಅಂತೇಳಿ. ಏನಾಗಿರ್ತಂದರೆ ನಾವು ಏನು ಯೋಚನೆ ಮಾಡ್ತೀವಲ್ಲ, ಅದು ಒಂದು 50 ವರ್ಷ ಹಿಂದಿನ ಆಲೋಚನೆ ಆಗಿರುತ್ತೆ. ನಾವು ಇಲ್ಲಿ ಅಪ್ಡೇಟ್ ಆಗೋದಕ್ಕೆ ಭಾಳ ಕಷ್ಟ ಇದೆ. ನಾವು ಟೆಕ್ನಾಲಜಿಕಲಿ ಎಷ್ಟು ಅಪ್ಡೇಟ್ ಆಗ್ತೀವೋ ಬಯಾಲಜಿಕಲಿ ಅಷ್ಟು ಅಪ್ಡೇಟ್ ಆಗೋಕ್ಕಾಗಲ್ಲ. ಆದರೆ ಕ್ರಿಕೆಟಲ್ಲಿ ಹೇಗೆ ಒಂದು 25ನೇ ವಯಸ್ಸಿನ ನಂತರ ಆಡೋಕ್ಕಾಗೋದಿಲ್ವೋ, ಅಂದರೆ ಅಷ್ಟು ಚೆನ್ನಾಗಿ ಒಂದು ಬಾಲ್ ಫೇಸ್ ಮಾಡೋಕ್ಕಾಗಲ್ವೋ, ಹಾಗೆ ಲೈಫಲ್ಲಿ ಕೂಡ ಒಂದು ವಯಸ್ಸಾದ ನಂತರ ಬರುವಂಥ ಎಲ್ಲ ಅನುಭವಗಳನ್ನು ಅಷ್ಟು ಚೆನ್ನಾಗಿ ಫೇಸ್ ಮಾಡೋಕ್ಕಾಗಲ್ಲ, ಅದನ್ನು ಹೊಸಬರೇ ಮಾಡಬೇಕು. ಹಾಗಾಗಿ ಹೊಸಬರ ಕವಿತೆಗಳು ಬರಬೇಕು, ಹೊಸಬರ ಕವಿತೆಗಳಿಗೆ ರಾಗ ಸಂಯೋಜನೆ ಹೊಸ ತಂದಲಾಗಬೇಕು, ಹೊಸ ಭಾವಗೀತೆಗಳು ಹುಟ್ಟಬೇಕು, ಹೊಸ ಥರದ ಕಾದಂಬರಿಗಳು ಬರಬೇಕು. ಹೀಗೆ ಒಟ್ಟಾರೆಯಾಗಿ ಒಂದು ಹೊಸತನ ಸಾಹಿತ್ಯದಲ್ಲಿ ಆಗದೆ ಹೋದರೆ ನಾವು ಅಲ್ಲೇ ಉಳ್ಕೊಂಬಿಡ್ತೀವಿ ಅಂತ. ಅಂದರೆ ನಮ್ಮ ಒಂದು ಸೇಫ್ ಝೋನ್ ಇರುತ್ತಲ್ಲ, ಅಬ್ಸಾರ್ಬಿಂಗ್ ಝೋನ್ ಅಂತ, ಅಲ್ಲೇ ಉಳ್ಕೊಂಬಿಡ್ತೀವಿ, ಅದರಿಂದ ಆಚೆ ಹೋಗೋಕ್ಕಾಗಲ್ಲ. ಅಲ್ಲಿಂದ ಆಚೆ ಹೋಗೋದು ಭಾಳ ಮುಖ್ಯ. ಅದು ಇವತ್ತು ಇಲ್ಲದೆ ಹೋಗಿದ್ದಾರೆ ರವಿ ಹೆಗಡೆ ಅವರು ಹೇಳಿದಾಗೆ, ಇದು ಒಂದು ನಶಿಸಿ ಹೋಗುತ್ತಿರುವ ಸಾಮ್ರಾಜ್ಯ ಆಗಿಬಿಡುತ್ತೆ. ನಾನು ಜಮೀಲಿಗೆ ಯಾಕೆ ಎಷ್ಟು ದಿನ ಬರೀತೀರಿ ಅಂತ ಕೇಳಿದೆ ಅಂತ ಹೇಳಿದ್ರಲ್ಲ, ಎಷ್ಟು ದಿನ ಪ್ರಿಂಟ್ ಮಾಡ್ತೀರಿ ಅಂತೇಳಿ, ಅದಕ್ಕೆ ಕಾರಣ ಇದೆ. ಈ ಪ್ರಿಂಟ್ ಎಷ್ಟು ದಿನ ಮಾಡ್ತೀರಿ, ಇದನ್ನು ಬೇರೆ ಕಡೆ ಬೇರೆ ಥರ ಮಾಡೋಣ, ಇನ್ನೊಂದು ಹೆಜ್ಜೆ ಇಡೋಣ ಮುಂದೆ. ಅದರಿಂದ ನಮಗೆ ಕಷ್ಟಗಳಾಗ್ಬೋದು, ಕೆಲವು ನಿದ್ದೆಗೆಟ್ಟ ರಾತ್ರಿಗಳನ್ನು ಕಳಿಬೇಕಾಗ್ಬೋದು, ಅದೆಲ್ಲ ಆಗಲಿ, ಇನ್ನೊಂದು ಹೆಜ್ಜೆ ಇಡೋಣ. ಅದರಲ್ಲಿ ಸೋತರೂ ಪರವಾಗಿಲ್ಲ, ಯಾಕಂದರೆ ಒಳ್ಳೆಯ ಕೆಲಸ ಮಾಡಿ ಸೋತಿದ್ದೀವಿ ಅಂತ ಇರುತ್ತೆ. ಜಮೀಲ್, ಅದರಲ್ಲಿ ನಾವು ಮುಂದೆ ಹೋಗೋಣ, ಆ ಕೆಲಸವನ್ನು ಮಾಡೋಣ. ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಗೆಳೆಯ ದೂರದಿಂದ 300-350 ಕಿಲೋಮೀಟ್ರಿಂದ ಅಲ್ಲಿ ಬರೋಕ್ಕೆ 7 ಗಂಟೆ ಬೇಕೀಗ, ಅಲ್ಲಿಂದ ಬಂದವರು. ಆಮೇಲೆ ಈ ಕಾರ್ಯಕ್ರಮಗಳಿಗೆ ರವಿ ಹೆಗ್ಡೆಯವರಿಗೆ ನನಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಅವರು ಬಹಳ ಮುಖ್ಯವಾದ ಮೀಟಿಂಗ್ ಇಟ್ಕೊಂಡಿದ್ದರು ತೆಲಂಗಾಣದ ಮುಖ್ಯಮಂತ್ರಿ ಜೊತೆ, ಅದನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿ ಬಂದಿದ್ದಾರೆ. ವಿಶ್ವೇಶ್ವರ ಭಟ್ರು ಬಹುಶಃ ಅವ್ರ ದೇಶದಲ್ಲಿರೋದೇ ಅಪರೂಪ. ಸೊ ಈ ಮಧ್ಯೆ ಇಂಥ ಕಾರ್ಯಕ್ರಮ ಕೇಳಿದ್ರೆ ಇವತ್ತು ಅರ್ಧ ದಿವಸ ಕೂರಿಸಿದ್ದೀವಿ. ಆಮೇಲೆ ಸುಭಾಷ್ ಪಬ್ಲಿಷಿಂಗ್ ಹೌಸಿನ ಸತೀಶ್ ಅವರು ಬಹಳ ಒಳ್ಳೆಯ ಮಾತುಗಳನ್ನ ಆಡಿದರು. ಇವರು ಮೊನ್ನೆ ನನ್ನ ಪುಸ್ತಕ ಓದಿದಾಗ ನನ್ನನ್ನು ಒಟ್ಟಿಗೆ ಸಾಗೋಣ ಅಂತ ಹೇಳಿದರು. ಲಕ್ಷ್ಮಣ್ ರಾವ್ರ ಒಂದು ಪದ್ಯ ಇದೆ, ನಮ್ಮಲ್ಲಿ ಇರುವಂಥ ಬಹಳ ದೊಡ್ಡ ಭಗ್ನಪ್ರೇಮಿ ಮತ್ತು ಭಗ್ನಪ್ರೇಮಿ ಅಲ್ಲ, ಎರಡೂ ಅವರೇ. ಅವರ ಪದ್ಯವನ್ನು ಇಲ್ಲಿ ಆರಂಭದಲ್ಲಿ ಬಳಸ್ಕೊಂಡಿದ್ದೀನಿ, ಅದನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಭಗ್ನ ಪ್ರೇಮ ದಿನನಿತ್ಯದ ಸಂಗತಿ ಭ್ರಷ್ಟಲೋಕದಲ್ಲಿ, ನಿನ್ನ ನಿದರ್ಶನ ಜ್ವಲಂತವಲ್ಲ ತಾಳಿ ನಿಲ್ಲು ಮನವಿ ಅಂತ ಲಕ್ಷ್ಮಣ್ ರಾಯರದು. ಅವರು ಭಗ್ನ ಪ್ರೇಮದಲ್ಲಿ ಭಾಳ ಎಕ್ಸ್ಪರ್ಟ್ ಅವರು. ಹೇಳಿ ಹೋಗು ಕಾರಣ ಅಂತ, ಹೋಗು ಆದರೆ ಹೇಳಿ ಹೋಗು ಅಂತೇಳಿ. ಸೊ ಈ ಥರದ್ದೆಲ್ಲ ಬರೆದಿದ್ದಾರೆ. ಹೀಗಾಗಿ ಈ ಪುಸ್ತಕದ ಬಿಟ್ಟುಗಳು ಅವ್ರಿಗೆ ಇರೋದು ಸಂತೋಷ ಕೊಟ್ಟಿದೆ. ಹಲವಾರು ಮಂದಿ ಎಲ್ಲ ಸ್ನೇಹಿತರು ಬಂದಿದ್ದೀರಿ, ಇಷ್ಟೊತ್ತು ಕಳೆದಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.